ನನಗ್ಯಾಕೋ ಗೌತಮ್ ಬೇಡ ಅನ್ನಿಸ್ತಾ ಇದೆ. ನೀವೇ ಯೋಚನೆ ಮಾಡಿ, ಅವನ ಜಾಗದಲ್ಲಿ ಬೇರೆ ಯಾರನ್ನಾದ್ರೂ ತಗೊಳ್ಳಿ. ಸರ್, ಮಹೇಂದ್ರ ಸರ್ ಗೌತಮಿಗೆ ಮಾತು ಕೊಟ್ಟಿದ್ದಾರೆ. ಮೇಡಮ್, ಮಹೇಂದ್ರ ಸರ್ ಡೈರೆಕ್ಟರ್ ಆದರೆ ಕಾಲೇಜ್ಗೆ ನಾನು MD. ಆಯಿತು ಸರ್, ನಿಮ್ಮಿಷ್ಟ. ವಾಟ್ ಅ ಚಾನ್ಸ್, ಲಕ್ಕಿ ಚಾನ್ಸ್. ಮನಸ್ಸಲ್ಲಿ ಇರೋದನ್ನು ಹೇಳ್ಬಿಡ್ಬೇಕು, ಈ ಚಾಟ್ ಕೊಟ್ಟು ಸರ್ಪ್ರೈಸ್ ಮಾಡಬೇಕು. ಲೇ ಗೌತಮ್, ಧೈರ್ಯ ಸಾಹಸೆ ಪ್ರೀತಿ ಕಣೋ, ಆಲ್ ದಿ ಬೆಸ್ಟ್. ಹಲೋ ವಸುಧರ, ಏನು ಮಾಡ್ತಿದ್ಯಾ? ಮಿಷನ್ ಎಜುಕೇಷನ್ ಪ್ರಾಜೆಕ್ಟ್ ಬಗ್ಗೆ ರಿಷಿ ಸರ್ಗೆ ಡೆಮೋ ಕೊಡಬೇಕು ಸರ್, ಅದಕ್ಕೆ ರೆಡಿ ಮಾಡ್ಕೋತಿದ್ದೆ. ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಕ್ಯಾನ್ ಐ ಹೆಲ್ಪ್ ಯು? ಬೇಡ ಸರ್, ಥ್ಯಾಂಕ್ ಯು. ಹಾಗೆ ಹೇಳಿದ್ರೆ ಹೇಗೆ ವಸುಧರ? ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡ್ರೆ ತಪ್ಪೇನಿದೆ? ನೀವು ನನಗೆ ಡಿಸ್ಟರ್ಬ್ ಮಾಡದೇ ಇರೋದೇ ದೊಡ್ಡ ಹೆಲ್ಪ್ ಆಗುತ್ತೆ ಸರ್. ಹಾಂ ವಸುಧರ, ಎಂಥ ಮಾತು ಹೇಳ್ಬಿಟ್ಟೆ ನೀನು! ನಾನು ಎಷ್ಟೊಂದು ಸರ್ಪ್ರೈಸ್ ಇಟ್ಕೊಂಬಂದಿದ್ದೀನಿ. ಏನು ಮಾಡಲಿ, ಈ ಚಾಟ್ನ ಕೊಡ್ಲಾ ಅಥವಾ ಮನಸ್ಸಲ್ಲಿರೋ ಮಾತನ್ನ ಹೇಳಲಾ? ದೇವ್ರೆ, ಥ್ಯಾಂಕ್ ಯು. ಹೇಗೆ ಶುರು ಮಾಡಲಿ? ಐ ಲವ್ ಯು ಅಂತ ಹೇಳಲಾ? ನೀನಂದರೆ ನನಗಿಷ್ಟ. ಹಾ, ಇದೆಲ್ಲರೂ ಹೇಳ್ತಾರೆ. ಈ ಪ್ರಪಂಚದಲ್ಲಿ ನೀನು ಒಬ್ಳಿದ್ರೆ ಸಾಕು, ಇನ್ನೇನು ಬೇಡ. ಆಹಾ, ಇದು ಚೆನ್ನಾಗಿದೆ. ಒಂದು ರೋಸ್ ಕೊಡ್ತೀನಿ, ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತೀನಿ, ಅದಾದ್ಮೇಲೆ ಚಾಟ್ ಕೊಟ್ಟು ಸರ್ಪ್ರೈಸ್ ಮಾಡ್ತೀನಿ. ಆ, ಇದು ಫಿಕ್ಸ್. ಇದೊಂದು ಛೀ, ಇದನ್ನ ಎಲ್ಲಾದರೂ ಮುಚ್ಚಿಡ್ಬೇಕು. ಐ